ಅದರಂಗ ಈ ಒಕ್ಕಲತನ ಅನ್ನೋದೈತಲ್ಲ ಹೊಲ ಯಾರ ಕೈಯಾಗಿ ಸಿಗತೈತಿ ಅದರ ಮ್ಯಾಗ ಆ ಹೊಲದ ಕಿಮ್ಮತ್ ಹೆಚ್ಚ ಕಡಿಮೆ ಆಗ್ತೈತಿ ಆ ಹೊಲ ಅನ್ನೋದಕ್ಕಿಂತಲೂ ಆ ವ್ಯವಸಾಯದ ಕಿಮ್ಮತ್ ಹೆಚ್ಚು ಕಡಿಮೆ ಯಾರ ಕೈ ಯಾವಾಗ ಆಗ್ತದ ಅಂದ್ರ ಆ ಹೊಲವನ್ನು ಯಾರ ಕೈಯಾಗಿ ಕೊಟ್ಟಿವಲ್ಲ ಅವ ಮಾಡೋ ಎಷ್ಟು ಶಾಣೆ ಅದಾನ ಅದ್ರ ಮ್ಯಾಗ ನಾವು ಯಾಕಿಷ್ಟು ದುರಭಿಮಾನದಿಂದ ಅಥವಾ ಅವಹೇಳನಕಾರಿಯಾಗಿ ಈ ಕೃಷಿಯ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಮ್ಮ ಕೈಯಾಗ ಏನು ಒಕ್ಕಲ್ತನ ಕೊಟ್ಟಾರಲ್ಲ ಅದನ್ನು ಬಹುತೇಕ ನಮಗೆ ಮಾಡ್ಕೊಳಕ್ ಬಂದಿಲ್ಲ ಅಂತ ಈ ಹೊಲ ಮಾಡ್ಕೊಳಕ್ ಬಂದಿಲ್ಲ ನಮಗೆ ಸರಿಯಾಗಿ ಭಾಳ ಮಂದಿಗೆ ಹೊಲ ಮಾಡ್ಕೊಳಕ್ ಬರುವುದಿಲ್ಲ ನೀವು ಕಬ್ಬು ಬೆಳಿತೀರಿ ಇದೇ ಭೂಮಿನ ಕಬ್ಬು ಕೊಡ್ತೈತೆ ಈಗ ನಾವು ಬೆಳಿತಿರೋದಕ್ಕಿಂತಲೂ ಇನ್ನೂ ಚಲೋ ಬೆಳೆಯಕ್ಕೆ ಸಾಧ್ಯ ಐತೆ ಆ ಹೊಲಕ್ಕೆ ಏನೂ ಮಾಡಲಾರ್ದ ಮುಂಜಾನೆ ಸಂಜೆಕ ಸೈಕಲ್ ಮೀಟರ್ ಮ್ಯಾಗ ಹೋಗಾವ ಹಿಂಗೇನು ಹಚ್ಚಿ ಬಂದಾನ ನೀರು ತಿರುಗಿ ಬಂದಾನ ಹೋಗಿ ಬದುವಿನ ಮ್ಯಾಗ ನಿಂತು ದೊಡ್ಡ ಕಲ್ಲು ಹೋಗೋದು ಡಮ್ ಅಂತಂದ್ರೆ ಮುಟ್ಟೈತಂತಾನ ಇರಲಿಲ್ಲ ಅಂದ್ರೆ ಇನ್ನೊಂದಿಟ್ಟು ಹೋಗ್ಲಾಳಂತಾನ ಮನೆಗೆ ಬಂದವನ ಕಬ್ಬು ಗಡ್ಯಾಕ ಹೋಗಾವ ಅಂದಾಗ ಇವನ ಕೈಯಾಗ ಅದು ಕಿಮ್ಮತ್ತಿಂದ ಆದರೂ ಸಹಿತ 60-70 ಟನ್ ಕೊಡ್ತೈತದ ಇದನ್ನ ನೀವು ಸಾಲಿನಿಂದ ಸಾಲಿಗೆ 10 ಫೂಟ್ ಬಿಡ್ರಿ ಕಬ್ಬಿನ ಕಣ್ಣಿನಿಂದ ಕಣ್ಣಿಗೆ ಒಂದು ಬೀಜದಿಂದ ಮತ್ತೊಂದು ಬೀಜಕ್ಕೆ ಕನಿಷ್ಠ 2 ಫೂಟ್ ಬಿಡ್ರಿ ಒಂದು ಸಣ್ಣ ತಗ್ಗು ತೆಗ್ದಂಗೆ ಮಾಡಿ ಒಂದು 20 ಫೂಟ್ ಸಗಣಿ ಗೊಬ್ಬರ ಹೋಗಿರು ಒಂದು 20 ಬುಟ್ಟಿ ಅದಕ್ಕೆ 20 ಕಿಲೋ ಅಂದ್ರೆ ಒಂದು 2 ದೊಡ್ಡ ಬುಟ್ಟಿನ ಹಿಡಿತೈತೆ ಒಗೆದು ಸುಮ್ಮನೆ ಒಂದಿಷ್ಟು ಡ್ರಿಪ್ ಮಾಡ್ರಿ ಬೇಡ ನೀವೇನು ಹಾಸ್ತೀರಿ ಹಾಸ್ರಿ ನೀರು ನೀವೇನೂ ಮಾಡೋಕ್ಕೆ ಹೋಗ್ಬೇಡ್ರಿ 80 ಟನ್ನಿಗೆ ಕಡಿಮೆ ಬಿತ್ತಂದ್ರೆ ನಾನು ಕೇಳಕ್ಕೆ ಬರ್ರಿ ಅದಕ್ಕಿಂತ ಹೆಚ್ಚಾತಂದ್ರೆ ನಿಮ್ದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಏನು ಬೇಕು ಅದನ್ನು ಕೊಡ್ಬೇಕಂದ್ರೆ ನಾವೇನು ಮಾಡೀವಿ ಒಕ್ಕಲ್ತನ ಮಾಡೋದು ಅಂತಂದ್ರೆ ರಸಗೊಬ್ಬರ ಸುರುವುದಷ್ಟೇ ಒಕ್ಕಲ್ತನ ಅಂತ ತಿಳ್ಕೊಂಡೀವಿ ಅದು ಏನು ಮಾಡ್ತೈತೆ ರಸಗೊಬ್ಬರ ಭೂಮಿ ಹಾಳು ಮಾಡ್ತೈತೆ ಭೂಮಿ ಹಾಳು ಮಾಡ್ತೈತೆ ರಸಗೊಬ್ಬರ ಅದು ಬಳಕೆ ಆಗೋದು 20% 80% ವಿಷ ಭೂಮಿಯ ಕೆಳಗಡೆ ಒಂದು ಪದರ ತಯಾರಾಗೈತೆ ಅದ್ರದ್ದು ಪದರ ತಯಾರಾಗ್ತದೆ ಭೂಮಿಯೊಳಗೆ ಬರೆದವ್ರ ನಮ್ಮ ಶಿರೋಳ ಶಂಕರಾರೂಢ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅದು ಬಳಸ್ತೈತೆ ನಮ್ಮ ಬೆಳೆ ಅನ್ನ ಯಾವುದು ನಮ್ಮ ಬೆಳೆ ಅನ್ನ ಪ್ರತಿ ನಿಮಿಷ ನಿಮಿಷಕ್ಕೂ ಸಹಿತ ಭೂಗರ್ಭದಲ್ಲಿ ಮೃತ್ಯುವನ್ನು ಹೊಂತಾ ಇರುವಂಥ ಬ್ಯಾಕ್ಟೀರಿಯಾಗಳ ಪಾರ್ಥಿವ ಅವುಗಳ ಶರೀರ ಪಾರ್ಥಿವ ಏನೈತಲ್ಲ ಆ ಪಾರ್ಥಿವ ನಮ್ಮ ಬೆಳೆಗಳಿಗೆ ಅನ್ನ ಅದು ಪ್ರತಿ ನಿಮಿಷಗಳಿಗೂ ಸಹಿತ ಸಾವಿರಾರಲ್ಲ ಲಕ್ಷಗಟ್ಟಲೆ ಹುಟ್ಟತಾವು ಲಕ್ಷಗಟ್ಟಲೆ ಸಾಯ್ತಾವು ನಮ್ಮಂಗ ಅವು 100 ವರ್ಷ ಆಯುಷ್ಯ ತಗೊಂಡು ಬಂದು ಅಲ್ಲವು ಸಿಕ್ಕಾಪಟ್ಟೆ ಹುಟ್ಟತಾವು ಸಿಕ್ಕಾಪಟ್ಟೆ ಸಾಯ್ತಾವು ಅವು ಭೂಮಿಯೊಳಗೆ ಈ ರಾಸಾಯನಿಕ ಗೊಬ್ಬರ ಹೋಗಿ ಏನು ಮಾಡುತ್ತೆ ಅಂದ್ರೆ ಅವುಗಳನ್ನು ಕೊಲ್ತದ ಹೆಚ್ಚು ಕೊಂದಿತು ಅಂತಂದ್ರೆ ಹೆಚ್ಚು ಬೆಳಿ ಚಲೋ ಇರ್ತಾವು ಎಲ್ಲಿ ತನ ಭೂಮಿಯೊಳಗೆ ಬ್ಯಾಕ್ಟೀರಿಯಾ ಇರುತ್ತನ ಆಮೇಲೆ ಭೂಮಿಯೊಳಗೆ ಬ್ಯಾಕ್ಟೀರಿಯಾನ ತೀರಿ ಹೋತು ಅಂತಂದ್ರೆ ಸಾಯೋರು ಯಾರಲ್ಲಿ ಅವುಗಳ ಪಾರ್ಥಿವ ಶರೀರ ಸಿಗುದು ಯಾರಿಗೆ ಸಿಗುದೇ ಇಲ್ಲ ಇವತ್ತು ಪರಿಸ್ಥಿತಿ ಏನಾಗೈತಿ ಅಂದ್ರೆ ಇದೇ ಆಗೈತಿ ಭೂಮಿಯೊಳಗಿರುವಂಥ ಜೀವಾಣುಗಳೆಲ್ಲ ತೀರ್ಥ ಬಂದಿವೆ ಅದರ ಪರಿಣಾಮವಾಗಿ ಭೂಮಿಯಲ್ಲಿ ಸಾಯಿಲ್ ಕಾರ್ಬನ್ ಅಂತ ಏನಂತೀವಿ ಸಾವಯವ ಇಂಗಾಲ ಅಂದ್ರೆ ಏನು ಸಾವಯವ ಇಂಗಾಲ ಅಂತಂದ್ರೆ ಮಣ್ಣಿನಲ್ಲಿ ನೀರು ಗಾಳಿ ಗೊಬ್ಬರಗಳನ್ನು ಹಿಡಿದಿಡುವಂಥ ಸಾಮರ್ಥ್ಯ ಒಂದಿಷ್ಟು ಮಣ್ಣು ತಗೋಬೇಕು ಅದರೊಳಗೆ ನೀರು ಹಾಕಿ ನೋಡ್ರಿ ಎಷ್ಟು ನೀರು ಹಿಡಿತೈತೆ ಅದು ಆಮ್ಯಾಗ ಹರಿಲಾಕತ್ತಂತಂದ್ರೆ ಬಿಟ್ಬಿಡ್ರಿ ಹಾಂ ಇದು ಒಂದು ಕಿಲೋ ಮಣ್ಣು ತೊಗೊಂಡಿದ್ದೆ ಅದರೊಳಗೆ ಒಂದು 1/4 ಲೀಟ್ರ್ ಅಥವಾ 1 ಲೀಟ್ರ್ ನೀರು ಸುರಿವಿದೆ ಅದು ಎಷ್ಟು ಹಿಡಿತೈತೆ ನೋಡ್ರಿ ಸಾಮಾನ್ಯ ಹೊಲದೊಳಗಿಂದು ಇನ್ನೊಂದು ಸಾವಯವ ಇಂಗಾಲ ಚಲೋ ಯಾವ ಹೊಲದಾಗೈತಿ ಅಂದ್ರೆ ಸಾಯಿಲ್ ಕಾರ್ಬನ್
ಹ್ಯೂಮಸ್ ಅಂತ ಯಾವ್ದಕ್ಕೆ ಇಂಗ್ಲೀಷ್ನೊಳಗೆ ಕರಿತೀವಿ, ಅದು ಯಾವ ಹೊಲದಾಗ ಚಲೋ ಐತಿ ಅದ್ರದ್ದು ಒಂದು ಕಿಲೋ ಮಣ್ಣು ತಗೋರಿ, ಅದರೊಳಗೂ ನೀರು ಹಾಕ್ರಿ, ಅದು ಎಷ್ಟು ಲೀಟ್ರ್ ನೀರು ಹಿಡಿತೈತಿ ನೋಡ್ರಿ, ಅದು ಸುಮಾರು ಇದ್ರ ದುಪ್ಪಟ್ಟು ಮೂರು ಪಟ್ಟು ಹಿಡಿತೈತಿ. ಈ 30 ವರ್ಷದಿಂದ ನಮ್ಮ ನಾಡಿನೊಳಗೆ ಕಾರ್ಬನ್ ಎಷ್ಟಿತ್ತು, ಸಾಯಿಲ್ ಕಾರ್ಬನ್ ಅಂದ್ರೆ ಆರ್ಗ್ಯಾನಿಕ್ ಸಾಯಿಲ್ ಕಾರ್ಬನ್ ಎಷ್ಟಿತ್ತು ಅಂತಂದ್ರೆ 3% ಇತ್ತು. ಈ 30 ವರ್ಷದಲ್ಲಿ ಅದು ಎಲ್ಲಿಗೆ ಬಂದೈತಿ ಅಂದ್ರೆ 0.2% ಬಂದೈತಿ. ಇದರೊಳಗಿಂದಿಷ್ಟು ಬಿದ್ದೋತು ಅಂತಂದ್ರೆ ಈ ಭೂಮಿ ಎಲ್ಲ ಬಂಡೆ ಆಕೈತಿ. ಯಾಕಂತಂದ್ರೆ ಭೂಮಿಯೊಳಗ ಹವಾ ತಗೊಳ್ಳೋ ಸಾಮರ್ಥ್ಯ ಉಳಿದಿಲ್ಲ, ಭೂಮಿಗೆ ಉಸಿರಾಟವಾಡಿಸುವಂಥ ಸಾಮರ್ಥ್ಯ ಉಳಿದಿಲ್ಲ. ಭೂಮಿಯೊಳಗೆ ಜೀವಾಣು ಅದಾವ ಅಂದಾಗ ಆ ಜೀವಾಣುಗಳ ಉಸಿರಾಟಕ್ಕೆ ಹವಾ ಹೋಗ್ಬೇಕಲ್ಲ, ಕೆಳಗೆ ಗಾಳಿ ಹೋಗ್ಬೇಕಲ್ಲ, ಕೆಳಗೆ ನೀರು ಬಿತ್ತು ಅಂತಂದ್ರೆ ನೀರು ಕೆಳಗೆ ಇಳಿಬೇಕಲ್ಲ. ಮಳೆ ಸಾಕಷ್ಟು ಬೀಳ್ತದ, ಮಳೆ ಸಾಕಷ್ಟು ಬಿತ್ತು ಅಂದ್ರೆ ನೀರು ಹೋಗ್ತೈತೆ ಅಂತ ಹಿಂಗೇನಲ್ಲ, ಮಳೆ ಎಷ್ಟು ಬಿದ್ದರೂ ಸಹಿತ ಭೂಮಿಯೊಳಗಿನ ನೀರಿನ ಮಟ್ಟ ಅಂತರ್ಗತ ಜಲಮಟ್ಟ ಮ್ಯಾಗೆ ಏರ್ತಾ ಇಲ್ಲ. ಯಾಕಂತಂದ್ರೆ ಬಿದ್ದು ನೀರು ಹರ್ಕೊಂಡು ಹೋಗ್ತೈತೆ ಹೊರತು ಕೆಳಗೆ ಇಳಿತಾ ಇಲ್ಲ. ಯಾಕೆ ಇಳಿತಾ ಇಲ್ಲ ಅಂದ್ರೆ ಭೂಮಿ ಎಲ್ಲ ಕಾಂಪ್ಯಾಕ್ಟ್ ಆಗಿಬಿಟ್ಟೈತೆ, ಗಟ್ಟಿಯಾಗೈತಿ, ಭಾಳ ಗಟ್ಟಿಯಾಗೈತಿ. ಎದರಿಂದ ಗಟ್ಟಿಯಾಗೈತಿ ಅಂದ್ರೆ ನಾವು ರಸಗೊಬ್ಬರಗಳನ್ನು ಏನು ಬಳಸ್ತೀವಲ್ಲ, ಆ ರಸಗೊಬ್ಬರಗಳು ಮಣ್ಣಿನಲ್ಲಿರುವಂಥ ಜೀವಾಣುಗಳನ್ನು ತೀರಿಸಿ ಆ ರಸಗೊಬ್ಬರಗಳ ವಿಷದ ಒಂದು ಪದರ ಕೆಳಗೆ ತಯಾರಾಗೈತಿ. ಏನೇ ಮಳೆ ಬೀಳಲಿ ನೀವು ನೀರು ಹಾಸ್ರಿ, ಹಾಸಿದ್ರಿ ಅಂತಂದ್ರೆ ಆ ನೀರು ಆ ಭೂಮಿಯ ಕೆಳಗಿರುವಂಥ ವಿಷ ತಗೊಂಡು ಬೋರ್ನೊಳಗೆ ಹೋಗ್ತದ, ಕೆರೆಗಳಿಗೆ ಹೋಗ್ತದ, ಬಾವಿಗಳಿಗೆ ಹೋಗ್ತದ, ಹೊಳೆಗಳಿಗೆ ಹೋಗ್ತದ. ಕಾಣಾಕ್ ನೀರು ಬೆಳ್ಳಗೆ ಚಂದಗ ಕಂಡ್ರೂ ಸಹಿತ ಅದು ಕುಡಿಯೋದಕ್ಕೆ ಯೋಗ್ಯ ನೀರು ಇರುವುದಿಲ್ಲ. ಬೇಕಾದವರಾಗಿ ನೀವು ಟೆಸ್ಟ್ ಮಾಡಿಸ್ರಿ, ನಿಮ್ಮ ಊರಾಗ ನೀರು ಕುಡಿಲಿಕ್ಕೆ ಯೋಗ್ಯ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಚಲೋ ಇಲ್ಲ ಅಂತ ತಿಳ್ಕೊಂಡು ನಾವು ಏನು ಮಾಡ್ತೀವಿ, ಮತ್ತು ಆ ನೀರನ್ನು ಆರ್ ಓ ಪ್ಲ್ಯಾಂಟಿಗೆ ಹಾಕ್ತೀವಿ. ಆರ್ ಓ ಪ್ಲ್ಯಾಂಟ್ನಿಂದ ಬಂದಂಥ ನೀರು ಅದನ್ನು ದನ ಸಹಿತ ಕುಡಿಬಾರ್ದು. ಇವೇನು ಬಾಟಲ್ದಾಗ ಅದಾವಲ್ಲ ಇವು, ಈ ನೀರು ಆರ್ ಓ ವಾಟರ್ ಇದು. ಈ ನೀರಿನೊಳಗೆ ಖನಿಜ 1% ಸಹಿತ ಇಲ್ಲ. ಇದರ TDS 300 ತನಕ ತೊಗೊಂಡು ಹೋಗ್ಯಾರ. ಇದು 300 ತನಕ TDS ಹೋಯ್ತು ಅಂದ್ರೆ ನೀರು ಕುಡಿಯಕ್ಕೆ ರುಚಿ ಆಗ್ತದ, ಇದು ನೀರು ಕುಡಿಲಕ್ಕೆ ರುಚಿ ಆಗ್ತದ. 150 ಮೇಲ್ಪಟ್ಟು ಹೋಯ್ತು ಅಂತಂದ್ರೆ ಈ ಬಾಟಲ್ ಇದ್ರ ಕೂಡ ಮೆಲ್ಲಕ್ಕೆ ಕರಗು ಪ್ರಕ್ರಿಯೆ ಶುರು ಆಗ್ತದ. ಈ ಪ್ಲಾಸ್ಟಿಕ್ ಐತಲ್ಲ, ಇದ್ರ TDS 150 ದಾಟ್ತು ಅಂತಂದ್ರೆ ಈ ಪ್ಲಾಸ್ಟಿಕ್ ಅದ್ರ ಜೊತೆ ಸೇರ್ಲಕ್ಕೆ ಶುರು ಮಾಡ್ತದ. ಆ ನೀರನ್ನು ನಾವು ಕುಡಿತೀವಿ. ನಿಮಗೆ ಬೇಕಂದ್ರೆ ಟೆಸ್ಟ್ ಮಾಡ್ಬೇಕನ್ಸಿತ್ತು ಅಂತಂದ್ರೆ ಒಂದು ಬಲ್ಬ್ ತೊಗೊಂಡು ಬರ್ರಿ, ಒಂದು ವೈರ್ ಡೈರೆಕ್ಟ್ ಇಡ್ರಿ, ಎರಡು ವೈರ್ಗಳನ್ನು ಇದ್ರೊಳಗೆ ಹಾಕ್ರಿ, ಬಲ್ಬ್ ಹತ್ತೈತನ್ ನೋಡ್ರಿ, ಹತ್ತೋದಿಲ್ಲ ಬಲ್ಬ ಈ ನೀರಿಗೆ. ಯಾಕೆ ಹತ್ತೋದಿಲ್ಲ ಅಂದ್ರೆ ಇದ್ರೊಳಗೆ ಯಾವುದೇ ಮಿನರಲ್ಸ್ ಇಲ್ಲ. ಮಿನರಲ್ಸ್ ಇತ್ತು ಅಂತಂದ್ರೆ ಅರ್ಥಿಂಗ್ ಆಗ್ತದೆ, ಅರ್ಥಿಂಗ್ ಆತಂದ್ರೆ ಲೈಟ್ ಹತ್ತದ. ನಿಮಗೆ ಟೆಸ್ಟ್ ಮಾಡೋದಿತ್ತಂದ್ರೆ ಬೇಕಾದಾಗ ಮಾಡಿ ನೋಡ್ರಿ ಈ ನೀರನ್ನು. ಇದೇ ನಿಮ್ಮ ಬಾವಿ ನೀರು ತೊಗೊಂಡು ಬರ್ರಿ, ಹೊಳೆ ನೀರು ತೊಗೊಂಡು ಬರ್ರಿ, ಹತ್ತಿರಿ, ತತ್ಕ್ಷಣ ಬಲ್ಬ್ ಹತ್ತೈತೆ. ಯಾಕಂದ್ರೆ ಅದರೊಳಗೆ ಮಿನರಲ್ಸ್ ಅದಾವ, ಮಿನರಲ್ಸ್ ಅದಾವು, ಆದ್ರೆ ಅದರೊಳಗೆ ವಿಷ ಸೇರಿಸೀವಿ ನಾವು ಹೊಲ್ದಂದು. ಈ ಸ್ಥಿತಿ ಆಗೈತಿ ಇವತ್ತು ನಮ್ಮದು. ಈ ನೀರು ಏನು ಕುಡಿತೀವಲ್ಲ, ಈ ನೀರು ಕುಡಿದ್ರಿಂದ ಈ ಬಾಟಲ್ದ ನೀರು ಐತಲ್ಲ, ಎಲ್ಲರೂ ಇದನ್ನು ಕುಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ನಮಗೂ ತಂದು ಕುಡ್ಲಿ ಇದನ್ನು ಕೊಡ್ತಾರೆ. ನಾವು ಯಾವುದನ್ನು ಬ್ಯಾಡೋ ಅಂತ ಬಂದಿರ್ತೀವಲ್ಲ, ನಮ್ಮ ಪಾಲಿಗೆ ಅದೇ ಬರ್ತೈತಿ. ಯಾರ ಮನ್ಯಾಗ ಹೋದ್ರೂ ಬಾಟ್ಲನ್ನು ತೆಗೆದು ಮತ್ತೆ ತಂಬಿಗಾಗಿ ಹಾಕಿ ಅದನ್ನು ಕೊಟ್ಟಿರ್ತಾರೆ. ನಾವು ಯಾವುದನ್ನು ಬ್ಯಾಡೋ ದೇವ್ರ ಅಂತ ಅವ್ಗೆ ಪ್ರಾರ್ಥನೆ ಮಾಡಿ ಮನ್ಯಾಗ ಬಂದಿರ್ತೀವಿ, ಅದೇ ನಮ್ಮ ಪಾಲಿಗೆ ಬಂದಿರ್ತೈತಿ. ಇನ್ನು ಮತ್ತೆ ಏನರ ಅಂದೀವಿ ಅಂದ್ರೆ ಮನೆಯವ್ರಿಗೆ ಮನಸ್ಸಿಗೆ ಹತ್ತಿತ್ತು ಅಂತ ತಿಳ್ಕೊಂಡು ಆ ವಿಷ ಕುಡ್ದು ಹೋಗ್ತೀವಿ ನಾವು. ಈ ನೀರು ಏನೈತಲ್ಲ, ಈ ನೀರು ದಿನ ಕುಡೀರಿ, ತಲೆ ಮ್ಯಾಗ ಒಂದು ಕೂದಲು ಉಳಿದಿಲ್ಲ ಕೆಲವು ವರ್ಷದ ನಂತರ. ಈ ಬಾಟ್ಲಿ ನೀರು, ಈ ನೀರು ದಿನ ಕುಡೀರಿ ನೀವು, ಕೂದಲು ತಾನ ಬಿಸ್ತಾವ. ಈ ನೀರು ದಿನ ಕುಡಿದ್ರೆ ಅಂದ್ರೆ ನಿಮ್ಮ ಮೈಯೊಳಗಿನ ಎಲು ಅದಾವಲ್ಲ, ಈ ಎಲುಗಳು ಹೋಗೋಗ್ತಾ ಹಿಂಗೆ ಯಾರು ಹಾದ್ರಂದ್ರೆ ಸಹಿತ ಮುರಿತಾವ ಕೆಲವು ವರ್ಷದ ನಂತರ. ಹಿಂಗೆ ಎಡವಿದ್ರೆ ಅಂದ್ರೆ ಕಾಲ ಮುರಿತಾವ, ಬಿದ್ದ್ರಂದ್ರಂತೂ ಏನೂ ಉಳಿಯಂಗಿಲ್ಲ, ಎಲ್ಲ ತುಕ್ಕಡಿನಾಕ್ಕಾವ. ನಮಗರ ಈ ನೀರು 20 ರೂಪಾಯಿ ಕೊಡ್ತಿರ್ತೀವಿ, ಭಾಳ ಚಲೋ ಅನ್ನಿಸ್ತೈತಿ. ಇದರಿಂದ ಎಲ್ಲ ಜಡ್ಡ ಹೋದ ನೋಡ್ರಿ ನಮ್ಮ ಊರಾಗಂತೀವಿ, ಹೋಗ್ಯಾವ ಸಣ್ಣ ಸಣ್ಣ ಜಡ್ಡ, ಆದ್ರೆ ಏನು ಬರ್ತೈತಲ್ಲ ದೊಡ್ಡದು ಅದು ತೊಗೊಂಡೆ ಹೋಗ್ತೈತೆ. ಸಣ್ಣ ಸಣ್ಣ ಜಡ್ಡ ಹೋಗ್ತಾವ, ಅದು ಸೈಂಟಿಸ್ಟ್ಗಳಿಗೆ ಗೊತ್ತೈತಿ.
ನಾನು ಬಹಳ ಜನ ಸೈಂಟಿಸ್ಟ್ಗಳು ಕೇಳಿದೆ, ಇದನ್ನು 100 ಕೆಳಗಿಡ್ಲಕ್ಕೆ ಸಾಧ್ಯ ಐತೆ ನಿಮ್ಗಂತೆ. ಅವ್ರಂಥ ನೂರು ಕೆಳಗಿಟ್ಟೆ ಒಂದು ರುಚಿ ಕಡಿಮೆ ಕತ್ತಿ ಯಾರು ಖರೀದಿ ಮಾಡಂಗಿಲ್ಲ ರೀ. ಅವನನ್ನು ಜನರಿಗೆ ತಮ್ಮ ಆರೋಗ್ಯಕ್ಕಿಂತಲೂ ರುಚಿ ಬಹಳ ಮಹತ್ವದ್ದಾಗೈತೆ. ನಮ್ಮ ಜನರಿಗೆ ತಮ್ಮ ಆರೋಗ್ಯದ ಸುರಕ್ಷೆಗಿಂತಲೂ ನೀರಿನ ರುಚಿ ಬಹಳ ಮುಖ್ಯ ಆಗೈತೆ. ಬಜಾರ್ದೊಳಗೂ ಸಹಿತ ನಾಲಿಗೆ ಕೇಳಿ ಊಟ ಮಾಡ್ತೀವಿ, ಹೊಟ್ಟೆ ಕೇಳಿ ಊಟ ಮಾಡಂಗಿಲ್ಲ. ಹೊಟ್ಟೆ ಕೇಳ್ರಿ ನಿನಗೇನು ಬೇಕಂತ ಅದೆಲ್ಲ ಹೇಳ್ತತೆ, ನಾಲಿಗೆ ಕೇಳ್ರಿ ಶಕ್ಕದ್ದನ್ನು ಜಡಿತತೆ. ನಾಲಿಗೆ ಹೊಟ್ಟಿಗೆ ಎಂದು ತಾಳ್ಮೇಳಿ ಕುಂತಿಲ್ಲ, ಅವು ಎರಡಕ್ಕರೊಳಗೆ ಎಂದು ಹೊಂದಾಣಿಕೆ ನಾವು ಮಾಡಿಸೋ ಪ್ರಯತ್ನ ಮಾಡಿಲ್ಲ. ನಾನೀಗ ಹೇಳ್ತಾ ಇರೋದು ನೀರಿನ ಈ ಭೂಮಿ ಈ ರೀತಿ ಆಗಿರೋದರ ಪರಿಣಾಮವಾಗಿ ಪ್ರತಿ ವರ್ಷ ಇಳುವರಿ ನಮ್ಮ ಯಾವುದೇ ಬೆಳೆಗಳ ಇಳುವರಿ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾದ್ರೆ ಈ ಭೂಮಿಯಲ್ಲಿ ಸಾವಯವ ಇಂಗಾಲವನ್ನು ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡೋದು ಹೆಂಗೆ? ಹೆಚ್ಚು ಮಾಡೋಕೆ ಗ್ರೀನ್ ಮ್ಯಾನ್ಯೂರ್ಸ್ ಹಸಿರು ಗೊಬ್ಬರ